ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜಿ ಬಯ್ಯಪಲ್ಲಿಯಲ್ಲಿ ಒಂದು ನೂತನ ಅಂಗನವಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿತ್ತು ಆದರೆ ರಾಜಕೀಯ ಪ್ರತಿಷ್ಠೆಯಿಂದಾಗಿ ನೂತನ ಅಂಗನವಾಡಿ ಕಟ್ಟಡಕ್ಕೆ ಬೀಗವನ್ನು ಜಡಿದು ಮತ್ತದೇ ಹಳೆ ಅಂಗನವಾಡಿ ಕಟ್ಟಡಕ್ಕೆ ಮಕ್ಕಳನ್ನು ಶಿಫ್ಟ್ ಮಾಡಿದರು ಎಸಿ ಕುರಿತಂತೆ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ ಸುದ್ದಿಯನ್ನು ಬಿತ್ತರಿಸಿದ ನಂತರವೂ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳದೆ ಬೇಜವಾಬ್ದಾರಿತನವನ್ನು ಮರೆದಿದ್ದಾರೆ ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತಿದೆ ರಾಜಕೀಯ ಪ್ರತಿಷ್ಠೆಗೆ ಹೊಸ ಅಂಗನವಾಡಿ ಕಟ್ಟಡಕ್ಕೆ ಬೀಗ ಹಾಕಲಾಗಿದೆ ತಿಂಗಳುಗಳೇ ಕಳೆದರೂ ಅಂಗನವಾಡಿ ಕೇಂದ್ರದ ಬೀಗ ತೆರೆದಿಲ್ಲ ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ತಾತ್ಸಾರಕ್ಕೆ ಮಕ್ಕಳು ಪರದಾಡುವಂತ ಸ್ಥಿತಿ ಎದುರಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜಿ ಬಯ್ಯಪಲ್ಲಿಯ ಅಂಗನವಾಡಿ ಕೇಂದ್ರ ಇದಾಗಿದೆ ಇನ್ನು ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗಿದ್ದ ಅಂಗನವಾಡಿ ಕೇಂದ್ರ ಮತ್ತದೆ ಹಳೆ ಕಟ್ಟಡಕ್ಕೆ ವಾಪಸ್ ಆಗಿದ್ದಾರೆ ಇನ್ನು ಬಿರುಕು ಬಿಟ್ಟಿರೋ ಕೊಠಡಿಯಲ್ಲಿ ಪಾಠ ಕೇಳ್ತಿದ್ದಾರೆ ಬಡಪಾಯಿ ಮಕ್ಕಳು ಇನ್ನು ಸೆಪ್ಟೆಂಬರ್ 7 ರಂದು ಹೊಸ ಕೊಠಡಿ ಉದ್ಘಾಟನೆ ಆಗಿತ್ತು ಇನ್ನು ಹೊಸ ಕಟ್ಟಡಕ್ಕೆ ಬೀಗವನ್ನ ಜಡಿದು ಮತ್ತದೆ ಹಳೆ ಅಂಗನವಾಡಿ ಕಟ್ಟಡಕ್ಕೆ ಮಕ್ಕಳನ್ನು ಶಿಫ್ಟ್ ಮಾಡಿದ್ದಾರೆ ರಾಜಕೀಯ ಪೀಕಲಾಟಕ್ಕೆ ಸೆಪ್ಟೆಂಬರ್ 8 ಕ್ಕೆ ಕ್ಲೋಸ್ ಆಗಿತ್ತು ಇನ್ನು ಹೊಸ ಕಟ್ಟಡಕ್ಕೆ ಬೀಗ ಜಡಿಯಲು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮಧ್ಯೆ ವೈಮನಸ್ಸು ಕಾರಣವಾಗಿತ್ತು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಗ್ಯಾಸ್ ಸಿಲಿಂಡರ್ ಪಕ್ಕದಲ್ಲೇ ಕೂತು ಪಾಠವನ್ನ ಕೇಳ್ತಿದ್ದಾರೆ ಬಡಪಾಯಿ ಮಕ್ಕಳು ಇನ್ನು ಹೊಸ ಕಟ್ಟಡದಲ್ಲಿ ಸುಸಜ್ಜಿತ ಆಲ್ ಅಡುಗೆ ಕೋಣೆಯ ವ್ಯವಸ್ಥೆ ಕೂಡ ಇದೆ ಆದರೂ ಕೂಡ ಮಕ್ಕಳನ್ನ ಹಳೆ ಅಂಗನವಾಡಿ ಕಟ್ಟಡಕ್ಕೆ ಶಿಫ್ಟ್ ಮಾಡಿದ್ರು ಎಸಿ ಕುರಿತಂತೆ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ ರಾಜಕೀಯ ಅಧಿಕಾರಿಗಳು ರಾಜಕೀಯ ನಾಯಕರು ಕೂಡ ಬಂದು ಈ ಒಂದು ನೂತನ ಅಂಗನವಾಡಿ ಕಟ್ಟಡದ ಉದ್ಘಾಟನೆಯನ್ನ ಮಾಡಿದ್ರು ಆದರೆ ಒಂದಷ್ಟು ರಾಜಕೀಯ ನಾಯಕರನ್ನ ಕರೆದಿಲ್ಲ ಒಂದು ಉದ್ಘಾಟನೆಗೆ ಆಹ್ವಾನವನ್ನ ಮಾಡಿಲ್ಲ ಅನ್ನುವಂತ ಕಾರಣಕ್ಕೆ ವೈಮನಸ್ಸು ಉಂಟಾಗಿತ್ತು ಆದ ಕಾರಣ ನೂತನ ಅಂಗನವಾಡಿ ಕಟ್ಟಡಕ್ಕೆ ಬೀಗವನ ಜಡಿದು ಮತ್ತದೇ ಹಳೆ ಅಂಗನವಾಡಿ ಕಟ್ಟಡಕ್ಕೆ ಹಳೆ ಅಂಗನವಾಡಿ ಕಟ್ಟಡದ ಸ್ಥಿತಿ ಸರಿಯಿಲ್ಲ ಅಂದ್ರೂ ಕೂಡ ಮತ್ತದೇ ಹಳೆ ಅಂಗನವಾಡಿ ಕಟ್ಟಡಕ್ಕೆ ಮಕ್ಕಳನ್ನ ಶಿಫ್ಟ್ ಮಾಡಿದ್ದಾರೆ ಎಸಿ ಕುರಿತಂತೆ ಗ್ರಾಮಸ್ಥರು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಮಕ್ಕಳೆಲ್ಲ ಇದೆ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾರೆ ಎಲ್ಲ ಸ್ಕೂಲ್ ಬೀಳಂಗೈತೆ ಬೇಕಾದ್ರೆ ಬಂದು ನೋಡಿ ನೀವೇ ಬೇಕಾದ್ರೆ ಇಲ್ಲಿ ರಾಜಕೀಯ ಜಾಸ್ತಿ ನಡೀತೈತೆ ಊರಲ್ಲಿ ಮೇನ್ ಆಲ್ರೆಡಿ ಓಪನ್ ಆಗಿದೆ ಸ್ಕೂಲ್ ಹೊಸದಾಗಿ ಓಪನ್ ಆಗಿದೆ ಇಲ್ಲಿ ಹೊಸದಾಗಿ ಸ್ಕೂಲ್ ಓಪನ್ ಆಗಿದೆ ಮತ್ತೆ ಕ್ಲೋಸ್ ಮಾಡಿಸಿದ್ದಾರೆ ಓಪನ್ ಆದಮೇಲೆ ಇಲ್ಲಿ ಅಂಗನವಾಡಿ ಸ್ಕೂಲ್ ಓಪನ್ ಆಗಿ ಅಂಗನವಾಡಿ ಸ್ಕೂಲ್ ಕ್ಯಾನ್ಸಲ್ ಮಾಡಿಸಿ ಓಪನ್ ಆಗಿ ಎಷ್ಟು ದಿವಸ ಆಗಿದೆ ಗೊತ್ತಾ ಓಪನ್ ಆಗಿ ಒಂದು ತಿಂಗಳು ಆಗಿದೆ ಆಲ್ರೆಡಿ ಒಂದು ದಿವಸ ಎರಡು ದಿವಸ ಮಾತ್ರ ಅಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ ಒಂದು ದಿವಸ ಎರಡು ದಿವಸ ಅಷ್ಟೇ ಇಟ್ಕೊಂಡಿರೋದು ಮತ್ತೆ ಆಗಲೇ ಬಂದು ಯಾರೋ ಬಂದು ಏನೋ ಮಾತಾಡಿ ಮತ್ತೆ ಹುಡುಗನೆಲ್ಲ ಕರ್ಕೊಂಡ್ಬಂದು ಇಲ್ಲೇ ಹಾಕಿದ್ದಾರೆ ಬೇಕಾದ್ರೆ ಬನ್ನಿ ವಿಡಿಯೋ ತಗೊಬನ್ನಿ ತೋರಿಸ್ತೀನಿ ಬನ್ನಿ ಬೇಕಾದ್ರೆ ಸ್ಕೂಲೆಲ್ಲ ಬೀಳಂಗೈತೆ ಬನ್ನಿ ಬೇಕಾದ್ರೆ ಅಲ್ಲ ಸರ್ ರಾಜಕೀಯ ಏನಕ್ಕೆ ಬೇಕು ಸರ್ ಇವಾಗ ನಮ್ಮ ಮಕ್ಕಳು ತಾನೆ ಅವ್ರ ಮಕ್ಕಳು ಯಾರು ಇದಾರೆ ಇಲ್ಲಿ ಅವ್ರ ಮಕ್ಕಳು ಇದಾರಾ ಅವ್ರ ಮಕ್ಕಳು ಯಾರಿಲ್ಲ ನಮ್ಮ ಮಕ್ಕಳು ಇರೋದು ಇಲ್ಲಿ ಯಾರು ಎಸ್ಸಿ ಕಮ್ಮಿ ಹೇಳಿದ್ರೆ ಯಾರು ಯಾರು ಜವಾಬ್ದಾರಿ ರಾಜಕೀಯದಿಂದಾನೇ ಆಗ್ತಾರ ಸರ್ ಅಂಗನವಾಡಿ ಈ ಥರ ಆಗಬೇಕು ಅಂದ್ರೆ ನಮ್ಮೂರಲ್ಲಿ ಓಪನ್ ಆಗಿ ಒಂದು ತಿಂಗಳಾಗಿದೆ ಓಪನ್ ಆಗಿ ಒಂದು ತಿಂಗಳಾಗಿದೆ ಆಲ್ರೆಡಿ ಅವ್ರು ಎರಡು ದಿವಸ ಮೂರು ದಿವಸ ಅಷ್ಟೇ ಯಾರೋ ಅವ್ರ ಅಧಿಕಾರಿಗಳು ಆಲ್ರೆಡಿ ಫೋನ್ ಮಾಡಿದಾರಂತೆ ಫೋನ್ ಮಾಡಿ ಅವ್ರವ್ರನ್ನ ಕರೆಸ್ಕೊಬಂದು ಕ್ಲೋಸ್ ಮಾಡಿಸಿ ಅಲ್ಲಿಂದ ಕರ್ಕೊಬಂದು ಮತ್ತೆ ಅಲ್ಲಿ ಬಿಟ್ಟಿದ್ದಾರೆ ಮಕ್ಕಳನ್ನ ಸ್ಕೂಲ್ ಎಲ್ಲ ತುಂಬ ಡ್ಯಾಮೇಜ್ ಆಗಿದೆ ಸ್ಕೂಲ್ ನಮ್ಮ ಮಕ್ಕಳಿಗೆ ಯಾರು ದಿವಸ ನಾಲ್ಕು ದಿವಸ ಯಾರು ಹೆಚ್ಚು ಕಮ್ಮಿ ಆದರೆ ಯಾರು ಗ್ಯಾರಂಟಿ ಈ ಒಂದು ಹಳೆ ಅಂಗನವಾಡಿ ಕಟ್ಟಡದ ಸ್ಥಿತಿ ಸರಿಯಿಲ್ಲ ಅನ್ನುವಂತಹ ಕಾರಣಕ್ಕೆ ಸರ್ಕಾರ ಮಂಜೂರು ಮಾಡಿದಂತ ಹಣದಲ್ಲಿ ನೂತನ ಅಂಗನವಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿತ್ತು ಈ ಒಂದು ನೂತನ ಅಂಗನವಾಡಿ ಕಟ್ಟಡದಲ್ಲಿ ಸುಸಜ್ಜಿತ ಹಾಲ್ ಅಡುಗೆ ಕೋಣೆಯ ವ್ಯವಸ್ಥೆ ಕೂಡ ಇದೆ ಈ ಒಂದು ಅಂಗನವಾಡಿ ಕಟ್ಟಡದ ಉದ್ಘಾಟನೆಯನ್ನು ಕೂಡ ರಾಜಕೀಯ ನಾಯಕರು ಮಾಡಿದ್ರು ಆದರೆ ಈ ಒಂದು ರಾಜಕೀಯ ನಾಯಕರಲ್ಲಿ ವೈಮನಸ್ಸು ಮೂಡಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರ ಮಧ್ಯೆ ವೈಮನಸ್ಸು ಇದಕ್ಕೆ ಕಾರಣವಾಗಿದೆ ಅಂತ ಸಾರ್ವಜನಿಕರು ಹೇಳಿಕೆಯನ್ನ ನೀಡುತ್ತಿದ್ದಾರೆ ಹೊಸ ಕಟ್ಟಡಕ್ಕೆ ಬೀಗವನ್ನ ಜಡಿದು ಈ ಸ್ಥಿತಿ ಸರಿಯಿಲ್ಲ ಹಳೆ ಕಟ್ಟಡದ ಸ್ಥಿತಿ ಸರಿಯಿಲ್ಲ ಅಲ್ಲಿ ಕೂರೋದಕ್ಕಾಗಲ್ಲ ಮಕ್ಕಳು ಅಲ್ಲಿ ಕೂತು ಪಾಠವನ್ನ ಕೇಳೋದಕ್ಕೆ ಆಗಲ್ಲ ಆಗದಂತ ಸ್ಥಿತಿ ಇದೆ ಆದರೂ ಕೂಡ ಮಕ್ಕಳನ್ನ ಹೊಸ ಅಂಗನವಾಡಿ ಕಟ್ಟಡ ಓಪನ್ ಆದ ಒಂದೇ ದಿನದ ಬೆಳಗ್ಗೆನೆ
ಒಂದು ಹಳೆ ಕಟ್ಟಡಕ್ಕೆ ಶಿಫ್ಟ್ ಮಾಡಿರ್ತಾರೆ ಈ ಒಂದು ಕಟ್ಟಡದಲ್ಲಿ ಮಕ್ಕಳು ಕೂತು ಪಾಠವನ್ನ ಕೇಳೋದಕ್ಕೆ ಸಾಧ್ಯ ಇಲ್ಲ ಗ್ಯಾಸ್ ಸಿಲಿಂಡರ್ ಪಕ್ಕದಲ್ಲಿ ಕೂತು ಪಾಠವನ್ನ ಕೇಳ್ತಿದ್ದಾರೆ ಬಡಪಾಯಿ ಮಕ್ಕಳು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಓಡೆ ಅಂತ ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ ಗ್ರಾಮಸ್ಥರು ಈ ಒಂದು ಹಳೆ ಕಟ್ಟಡಕ್ಕೆ ಶಿಫ್ಟ್ ಮಾಡಿದ್ದಾರೆ ಈ ಒಂದು ಹಳೆ ಕಟ್ಟಡದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ನೂತನ ಅಂಗನವಾಡಿ ಕಟ್ಟಡ ಇದ್ರು ಅದನ್ನ ಬಳಸಿಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ರಾಜಕೀಯ ನಾಯಕರ ವೈಮನಸ್ಸು ಇದಕ್ಕೆ ಕಾರಣವಾಗಿದೆ ಅಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು ಇದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ಳಬೇಕು ಸಂಬಂಧಿಸಿದಂತ ಅಧಿಕಾರಿಗಳು ಆ ಸ್ಥಳಕ್ಕೆ ಬಂದು ಒಂದು ರಾಜಕೀಯ ನಾಯಕರ ಮನಸ್ಸನ್ನ ಇನ್ನು ಸೆಪ್ಟೆಂಬರ್ 7 ರಂದು ಹೊಸ ಕಟ್ಟಡಯ ಉದ್ಘಾಟನೆ ಆಗಿತ್ತು ಹೊಸ ಕಟ್ಟಡ ಉದ್ಘಾಟನೆ ಆದ ಮರುದಿನವೇ ಒಂದು ಹೊಸ ಕಟ್ಟಡಕ್ಕೆ ಬೀಗವನ್ನ ಜಡಿದು ಮತ್ತದೇ ಹಳೆ ಕಟ್ಟಡಕ್ಕೆ ಮಕ್ಕಳನ್ನ ಶಿಫ್ಟ್ ಮಾಡಿದ್ದಾರೆ ಇಂತ ಮಳೆಗಾಲದ ಪರಿಸ್ಥಿತಿಯಲ್ಲಿ ಅಂಗನವಾಡಿ ಕಟ್ಟಡ ಸೋರ್ತಾ ಇದೆ ಆದರೂ ಕೂಡ ಅದೇ ಅಂಗನವಾಡಿ ಕಟ್ಟಡದಲ್ಲಿ ಮಕ್ಕಳು ಕೂತು ಪಾಠವನ್ನ ಕೇಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾಗಿರುವಂತ ಮುದ್ದಣ್ಣ ಅವರಿಗೆ ದೂರವಾಣಿ ಸಂಪರ್ಕವನ್ನ ಮಾಡಿರುವಂತ ಸಂದರ್ಭದಲ್ಲಿ ನನಗೆ ಈ ಕುರಿತಂತೆ ಯಾವುದೇ ಒಂದು ಮಾಹಿತಿ ಲಭ್ಯ ಇಲ್ಲ ಅಂತ ಒಂದು ಬೇಜವಾಬ್ದಾರಿ ಉತ್ತರವನ್ನ ನೀಡಿರ್ತಾರೆ ಯಾಕಂದ್ರೆ ಒಂದು ಈ ಒಂದು ತಾಲೂಕಿನಲ್ಲಿ ಅಂಗನವಾಡಿ ಕಟ್ಟಡ ಇರುತ್ತೆ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಆಗಿರುತ್ತೆ ಅಂತ ಮಾಹಿತಿ ಇರುತ್ತೆ ಮಾಹಿತಿ ಇಲ್ಲದಲೇ ಕೂಡ ಯಾವುದೇ ಒಂದು ಕಟ್ಟಡದ ನಿರ್ಮಾಣ ಆಗಿರೋದಿಲ್ಲ ಅದರಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಅಂದ್ರೆ ಅದೇ ಇಲಾಖೆಯ ಒಳಪಡುತ್ತೆ ಒಂದು ಅಂಗನವಾಡಿ ಕಟ್ಟಡ ಆದರೂ ಕೂಡ ಬೇಜವಾಬ್ದಾರಿ ಉತ್ತರವನ್ನ ನೀಡುತ್ತಿದ್ದಾರೆ ಅಧಿಕಾರಿಗಳು ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದಂತ ಸಂದರ್ಭದಲ್ಲಿ ಬರ್ತಾರಾ ಹಾಗಾದ್ರೆ ಅಲ್ಲಿವರೆಗೂ ಅಧಿಕಾರಿಗಳು ಈ ಕುರಿತಂತೆ ಒಂದು ಕ್ರಮವನ್ನ ವಹಿಸಲ್ವಾ ಸುದ್ದಿಯನ್ನ ಬಿತ್ತರಿಸಿದರೂ ಕೂಡ ಒಂದು ಬೇಜವಾಬ್ದಾರಿ ಉತ್ತರವನ್ನ ನೀಡುತ್ತಾರೆ ಅಂದ್ರೆ ಸಂಬಂಧಪಟ್ಟ ನನಗೆ ಈ ಕುರಿತಂತೆ ಯಾವುದೇ ಒಂದು ಮಾಹಿತಿ ಇಲ್ಲ ಸಂಬಂಧವೇ ಇಲ್ಲ ಅಂತ ವರ್ತಿಸುತ್ತಿದ್ದಾರೆ ಅಂದ್ರೆ ಮಕ್ಕಳ ಸ್ಥಿತಿ ಏನು ಹಾಗಾದ್ರೆ ಅವರು ಯಾರನ್ನ ಪ್ರಶ್ನಿಸಬೇಕು ಈ ಕುರಿತಂತೆ ಮೇಲಧಿಕಾರಿಗಳು ಗಮನವನ್ನ ಹರಿಸಬೇಕು ಆದಷ್ಟು ಬೇಗ ಮಕ್ಕಳನ್ನ ನೂತನ ಅಂಗನವಾಡಿ ಕಟ್ಟಡದ ಕಟ್ಟಡಕ್ಕೆ ಮತ್ತೆ ಶಿಫ್ಟ್ ಮಾಡಬೇಕು ಅನ್ನೋದು ಗ್ರಾಮಸ್ಥರ ಬೇಡಿಕೆ ಆಗಿದೆ ಒಂದು ರಾಜಕೀಯ ವೈಮನಸ್ಸು ಏನಿದೆ ಅದನ್ನ ಬಗೆಹರಿಸಬೇಕು ಆ ಸ್ಥಳಕ್ಕೆ ಬಂದು ರಾಜಕೀಯ ನಾಯಕರ ವೈಮನಸ್ಸು ಏನಿದೆ ಅದನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕು ಮಕ್ಕಳ ಸ್ಥಿತಿ ಏನಾಗುತ್ತೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಮಕ್ಕಳ ಸ್ಥಿತಿ ಏನಾಗಬಹುದು ಮಕ್ಕಳಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರದು ಅನ್ನುವಂತ ಒಂದು ಅಂಶವನ್ನ ಇಟ್ಟುಕೊಂಡು ನೂತನ ಕಟ್ಟಡಕ್ಕೆ ಮಕ್ಕಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಬೇಕು ಆದಷ್ಟು ಬೇಗ ಒಂದು ಹಳೆ ಕಟ್ಟಡದಿಂದ ಮಕ್ಕಳನ್ನ ನೂತನ ಅಂಗನವಾಡಿ ಕಟ್ಟಡಕ್ಕೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಬೇಕು ಏನಾದರೂ ಒಂದು ಆಗೋದಕ್ಕಿಂತ ಮುಂಚೆ ಅಧಿಕಾರಿಗಳು ಇಲ್ಲಿಗೆ ಬಂದು ಒಂದು ರಾಜಕೀಯ ನಾಯಕರ ವೈಮನಸ್ಸನ್ನ ತಿಳಿಗೊಳಿಸಿ ಒಂದು ಮಾತುಕತೆಯನ್ನ ನಡೆಸಿ ಏನಾಗಬೇಕು ಇಷ್ಟು ದಿನ ಏನಾಗಿದೆ ಅನ್ನೋದನ್ನ ಮಾತುಕತೆಯನ್ನ ನಡೆಸಿ ಮತ್ತೆ ಒಂದು ಹೊಸ ಕಟ್ಟಡಕ್ಕೆ ಮಕ್ಕಳನ್ನ ಶಿಫ್ಟ್ ಮಾಡಬೇಕು ಅನ್ನೋದು ಎಲ್ಲರ ಕೋರಿಕೆ ಆಗಿದೆ